ನಮ್ಮಲ್ಲಿ ತಾಳ್ಮೆ ಇರಬೇಕು. ಗುರಿ ಮುಟ್ಟುವ ಗುರುಗಳಿದ್ದಾರೆ, ಗುರಿ ಮುಟ್ಟಬೇಕು. ಸಮಾಧಾನದಿಂದ ಕೂತ್ಕೊಂಡು ನಾವೇನೇ ಏನೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿಬಿಡಬೇಕು. ಈಗ ಓದೋದ್ರಲ್ಲಿ ಮಾತ್ರ ತಲೆ ಇರಬೇಕು ಅಂತೇನಿಲ್ಲ, ಎಲ್ಲದರಲ್ಲೂ ಇರಬೇಕು. ಅದರಲ್ಲಿ ನಾನು ಸ್ವಲ್ಪ ದಡ್ಡಿನೇ, ಹಾಗಂತ ನಾನು ಈಗ ಸುಮ್ಮನೆ ಇಲ್ಲ ಅಲ್ವಾ. ನಾನೆಲ್ಲೋ ಒಂದು ಕಡೆ ಇದ್ದವಳು, ಅಂಗಡಿಲಿ ಇದ್ದವಳು, ಇಲ್ಲೆಲ್ಲೋ ಬಂದು ಅಧ್ಯಕ್ಷರಾಗಿ ಏನೋ ಒಂದು ಸಾಧನೆ ಮಾಡ್ತಿದ್ದೆ ಅಂದರೆ ಅದಕ್ಕೆ ಗುರು ಬೇಕು. ನಮ್ಮ ಗುರಿನೂ ಕೂಡ ಇರಬೇಕು, ಗುರು ಕೂಡ ಬೇಕು. ಆ ಗುರುಗೆ ಫಸ್ಟು ನಾವು ನಮಸ್ಕರಿಸ್ಬೇಕು. ಅವರಲ್ಲಿ ನಾವು ಫಸ್ಟು ಅವರಲ್ಲಿ ಏನಾದ್ರು ಒಂದು ಹೇಳಿದ್ರೆ ಭಾಳ ಖುಷಿ ಪಡಬೇಕು. ಅವ್ರು ಏನೇ ಅಂದರೂ ಕೂಡ ನಾವು ಸಹಿಸ್ಕೊಂಡು ಹೋಗಬೇಕು. ಹಾಗಾಗಿ ಮಕ್ಕಳೇ, ನಾನು ಕೇಳ್ಕೊಳ್ಳೋದು ಎಷ್ಟು, ನಮ್ಮಲ್ಲಿ ನಾವೆಲ್ಲ ಈಗ ಕೂಲಿ ಕಾರ್ಮಿಕರೇ ಜಾಸ್ತಿ. ನಮ್ಮ ತಾಯಿ ತಂದೆ ಬೆಳಗ್ಗಿಂದ ಸಂಜೆ ತನಕ ಕಷ್ಟಪಡ್ತಾರೆ. ನಾವೇನು ಮಾಡ್ತೀವಿ, ಇಲ್ಲಿ ಬಂದು ಕಾಲೇಜಲ್ಲಿ ಬರೋದು, ಓದೋದು, ಕೂತ್ಕೊಳ್ಳೋದು, ಅದೊಂದೇ ಕೆಲಸ ಅಲ್ಲ. ಏನಾದರೂ ಒಂದು 4-5 ಜನ ಒಟ್ಟಾಗಿ ಏನಾದರೂ ಒಂದು ಒಳ್ಳೆಯದೇನೋ ಹಳ್ಳಿಲೇನೋ ಕಾರ್ಯಕ್ರಮ ನಡೀತಿದ್ದೆ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡಬೇಕು. ಯಾವುದಕ್ಕೆ ಆಗಲಿ, ನನಗೊಂದು ಆಸೆ ಮಕ್ಕಳ, ನೀವು ಬೈಕ್ ಎಲ್ಲ ಓಡಿಸೋರಿದ್ರೆ ಸ್ವಲ್ಪ ನಿಧಾನವಾಗಿ ಓಡಿಸಿ. ಕಾರ್ ಓಡಿಸೋರಾಗಲಿ ಬೈಕ್ ಓಡಿಸೋರಾಗಲಿ, ನಿನ್ನೆ ಒಂದು ಘಟನೆ ನಡೀತು, ಭಾಳ ಮನಸ್ಸಿಗೆ ನೋವಾಗುತ್ತೆ. ನಿಧಾನವಾಗೇ ಓಡಿಸಿ, ನಮ್ಮಿಂದ ಯಾರಿಗೂ ತೊಂದರೆ ಆಗಬಾರ್ದು. ನಾನು ಸರಿ ಇದ್ದರೆ ಇಡೀ ಸಮಾಜವೇ ಚೆನ್ನಾಗಿರುತ್ತೆ, ನಾನೇ ಸರಿ ಇಲ್ಲ ಅಂದರೆ ಸಮಾಜದಲ್ಲಿ ಏನೂ ಮಾಡಲಿಕ್ಕಾಗಲ್ಲ. ನಾನೇನಾದರೂ ಸಾಧನೆ ಮಾಡಬೇಕಂದ್ರೆ ನಾನು ನೀವೆಲ್ಲ ಸೇರಿಕೊಂಡು ಏನಾದರೂ ಒಂದು ಸಾಧನೆ ಮಾಡ್ಬೋದು, ಇಲ್ಲಾಂದರೆ ಖಂಡಿತವಾಗ್ಲೂ ಆಗಲ್ಲ. ಮಕ್ಕಳಲ್ಲಿ ಹೇಳೋ ವಿಷಯ ಅಂದರೆ ಇಷ್ಟೇ, ಬೇರೆ ಏನು ಮಾತಾಡ್ಲಿಕ್ಕಾಗಲ್ಲ. ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮಕ್ಕಳನ್ನು ಓದಿಸ್ಬೇಕು, ಮುಂದಿನ ಪ್ರಜೆಗಳು ನೀವು ಎಲ್ಲದು ಎಲ್ಲ ನೀವೇ, ನಿಮ್ಮಿಂದನೇ ಇಲ್ಲ. ನಿಮ್ಮನ್ನು ನೋಡಿ ನಾವು ಎಲ್ಲ ಮಕ್ಕಳು ಕಲಿಬೇಕು. ಏನಾದರೂ ಮಾಡ್ತಿದ್ರೆ ಪರವಾಗಿಲ್ಲ, ಅವಳು ಅಣ್ಣ ಚೆನ್ನಾಗಿ ಮಾಡ್ತಾನೆ, ಅಣ್ಣನ ನೋಡಿ ನಾನು ಕಲಿಬೇಕು. ನಿಮ್ಮಿಂದ ಸಣ್ಣ ಮಕ್ಕಳು ಕೂಡ ಇದ್ದಾರೆ ಇಲ್ಲಿ ಈ ಶಾಲೆಯಲ್ಲಿ. 8-10 ಓದೋರಿದ್ದಾರೆ, ಅಣ್ಣ ಅಕ್ಕ ಚೆನ್ನಾಗಿ ಮಾಡ್ತಾರೆ, ಅವ್ರು ನೋಡಿ ನಾವು ಕಲಿಬೇಕು ಅಂತ ಅಂದ್ಕೊಳ್ಬೇಕು. ನೀವೇ ಮುಂದಿನ ಒಂದು ಗುರಿ ಮುಟ್ಟುವ ಗುರು ಆಗಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ.